السلام عليكم ورحمة الله وبركاته. نحمده ونصلي على رسوله الكريم. إن الله وملائكته يصلون على النبي، يا أيها الذين آمنوا صلوا عليه وسلموا تسليما. اللهم صل على سيدنا محمد وعلى آل سيدنا محمد كما تحب وترضى بي وتصلي عليه صلاة وسلاما عليك يا رسول الله صلى الله عليه وسلم. ಪ್ರಿಯ ವೀಕ್ಷಕರೇ, ಇಂದು ನಾನು ವಿಶ್ವ ಪ್ರಸಿದ್ಧ ಸೂಫಿ ಸಂತ, ಮಹಾನ್ ಇಸ್ಲಾಮಿಕ್ ವಿದ್ವಾಂಸ, ಮುಫಸ್ಸಿರ್ ಕುರಾನ್, ಹುದೂರ್ ಶೇಖುಲ್ ಇಸ್ಲಾಂ ಹಜರತ್ ಅಲ್ಲಾಮಾ ಮುಫ್ತಿ ಅಶ್ಶಾಬ್ ಸಯ್ಯದ್ ಮೊಹಮ್ಮದ್ ಮದ್ನಿಮಿಯಾ ಅಶ್ರಫಿ ಜಿಲಾನಿಯವರ 88ನೇ ಜನ್ಮದಿನದ ಪ್ರಯುಕ್ತ ಇವರ ಕುರಿತು ಕಿರು ಪರಿಚಯ ನೀಡಲಿದ್ದೇನೆ. ಹುದೂರ್ ಶೇಖುಲ್ ಇಸ್ಲಾಂ ಹಜರತ್ ಅಲ್ಲಾಮಾ ಮುಫ್ತಿ ಅಶ್ಶಾಬ್ ಸಯ್ಯದ್ ಮೊಹಮ್ಮದ್ ಮದ್ನಿಮಿಯಾ ಅಶ್ರಫಿ ಜಿಲಾನಿಯವರು 1ನೇ ರಜಬುಲ್ ಮುರಜ್ಜಮ್ 1357 ಹಿಜರಿ ಆಗಸ್ಟ್ 27 1938ರಂದು ಉತ್ತರ ಪ್ರದೇಶದ ಒಂದು ಆಧ್ಯಾತ್ಮಿಕ ನಗರಿಯಾದ ಕಿಚುಛಾ ಶರೀಫಿನಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಹಜರತ್ ಸಯ್ಯದ್ ಮೊಹಮ್ಮದ್ ಅಶ್ರಫ್ ಹುಜೂರ್ ಮುಹದ್ದಿಸ್ ಆಜಮ್ ಹಿಂದ್ ಅಲೈಹಿ ರಹ್ಮ ಮತ್ತು ತಾಯಿಯ ಹೆಸರು ಹಜರತ್ ಸಯ್ಯದಾ ಫಾತಿಮಾ ರಹಮತುಲ್ಲಾಹಿ ತಆಲಾ ಅಲೈಹಾ. ಹುಜೂರ್ ಶೇಖುಲ್ ಇಸ್ಲಾಮರ ವಂಶಾವಳಿಯು 26 ತಲೆಮಾರಿನ ಮೂಲಕ ಹುಜೂರ್ ಗೋಸಿ ಆಜಮ್ ರಹಮತುಲ್ಲಾಹಿ ತಆಲಾ ಅಲೈ ಮತ್ತು 37 ತಲೆಮಾರಿನ ಮೂಲಕ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರೆಗೆ ತಲುಪುತ್ತದೆ. ಹುಜೂರ್ ಶೇಖುಲ್ ಇಸ್ಲಾಮರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ ಮೇಲೆ ಉನ್ನತ ಶಿಕ್ಷಣಕ್ಕಾಗಿ ತಮ್ಮ 14ನೇ ಪ್ರಾಯದಲ್ಲಿ ಭಾರತದ ಸುಪ್ರಸಿದ್ಧ ಇಸ್ಲಾಮಿಕ್ ಯೂನಿವರ್ಸಿಟಿಯಾದ ಅಲ್ ಜಾಮಿಯಾತುಲ್ ಅಶ್ರಫಿಯಾ ಮುಬಾರಕ್ಪುರಿನಲ್ಲಿ ದಾಖಲಾದರು. ಇಲ್ಲಿ ಇವರು ಉಸ್ತಾದುಲ್ ಉಲಮಾ ಹುಜೂರ್ ಹಾಫಿಜೆ ಮಿಲ್ಲತ್ ಅಲೈಹಿ ರಹ್ಮಾನವರ ಉಸ್ತುವಾರಿಯಲ್ಲಿ ಕಠಿಣ ಪರಿಶ್ರಮ ಪಟ್ಟು ಇಸ್ಲಾಂ ಧರ್ಮದ ಒಬ್ಬ ಮಹಾನ್ ವಿದ್ವಾಂಸರಾಗಿ ಹೊರಹೊಮ್ಮಿದರು. ಇವರ ತಂದೆ ಹುಜೂರ್ ಮುಹದ್ದಿಸ್ ಆಜಮ್ ಹಿಂದ್ ಅಲೈಹಿ ರಹ್ಮಾನವರ ನಿಧನದ ನಂತರ 1962ರಲ್ಲಿ ಆ ಕಾಲದ ಆ ಸಮಯದ ಸುಪ್ರಸಿದ್ಧ ಉಲ್ಮಾ ಮತ್ತು ಮಶಾಯಿಖ್ಗಳ ಸಮ್ಮುಖದಲ್ಲಿ ಅವರ ಉತ್ತರಾಧಿಕಾರಿಯಾಗಿ ಹುಜೂರ್ ಶೇಖುಲ್ ಇಸ್ಲಾಮರು ಆಯ್ಕೆಯಾದರು. ತದನಂತರ ಹುಜೂರ್ ಶೇಖುಲ್ ಇಸ್ಲಾಮರು ಶಾಂತಿ ಸೌಹಾರ್ದತೆ ಮತ್ತು ಮನಕುಲದ ಏಳಿಗೆಗಾಗಿ ಭಾರತ ಮಾತ್ರವಲ್ಲದೆ ಇಂಗ್ಲೆಂಡ್, ಅಮೆರಿಕಾ ಮತ್ತು ಆಫ್ರಿಕಾ ಸೇರಿದಂತೆ ವಿಶ್ವದ ವಿವಿಧ ದೇಶಗಳಲ್ಲಿ ಸಂಚರಿಸಿ ಇಸ್ಲಾಂ ಧರ್ಮದ ಪ್ರಚಾರ ಮಾಡಿದರು ಹಾಗೂ ವಿವಿಧ ದೇಶಗಳಲ್ಲಿ ಸಮಾಜ ಸುಧಾರಣೆ, ಧಾರ್ಮಿಕ ಮತ್ತು ಸಮಕಾಲೀನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮುಹದ್ದಿಸ್ ಆಜಮ್ ಮಿಷನ್ ಮತ್ತು ಶೇಖುಲ್ ಇಸ್ಲಾಂ ಟ್ರಸ್ಟ್ ಎಂಬ ಎರಡು ಸಂಸ್ಥೆಗಳನ್ನು ಸ್ಥಾಪಿಸಿದರು. ಇದರ ಅಡಿಯಲ್ಲಿ ಭಾರತ ಮತ್ತು ಇತರೆ ದೇಶಗಳಲ್ಲಿ ನಾನಾ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿದರು. ಕನ್ನಡಿಗರಾದ ನಮಗೆ ಹೆಮ್ಮೆಯ ವಿಷಯವೇನೆಂದರೆ ನಮ್ಮ ಕರ್ನಾಟಕದ ವಾಣಿಜ್ಯ ನಗರಿಯಾದ ಹುಬ್ಬಳ್ಳಿಯಲ್ಲಿಯೂ ಸಹ ಧಾರ್ಮಿಕ ಶಿಕ್ಷಣಕ್ಕಾಗಿ ಮದಿನಿಯಾ ಅರಬಿ ಕಾಲೇಜ್ ಮತ್ತು ಸಮಕಾಲೀನ ಶಿಕ್ಷಣಕ್ಕಾಗಿ ಮುಹದ್ದಿಸ್ ಆಜಮ್ ಮಿಷನ್ ಸ್ಕೂಲ್ ಸ್ಥಾಪಿಸಿದ್ದಾರೆ. ಇದರಿಂದ ಸಾವಿರಾರು ವಿದ್ಯಾರ್ಥಿಗಳು ಲಾಭ ಪಡೆದು ತಮ್ಮ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಹುಜೂರ್ ಶೇಖುಲ್ ಇಸ್ಲಾಮರು ಅಹ್ಲೆ ಸುನ್ನತು ಜಮಾತಿನ ನಂಬಿಕೆಗಳ ಮತ್ತು ವಿಚಾರಗಳ ಪ್ರಚಾರಕ್ಕಾಗಿ ವಿವಿಧ ಪುಸ್ತಕಗಳನ್ನು ಬರೆದು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಉದಾಹರಣೆಗಾಗಿ ಅಲ್ ಅರ್ಬಾಯಿನ್ ಅಶ್ರಫಿ, ತಾಲೀಮೆ ದೀನ್ ತಸ್ದೀಕೆ ಜಿಬ್ರೈಲಿ ಅಮೀನ್ ಎಂಬ ಎರಡು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ಗಳ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಮಹಿಳೆಯರ ಶಿಕ್ಷಣದ ಅಗತ್ಯತೆಗಾಗಿ ಕಿತಾಬತ್ತೆ ನಿಸ್ಮಾ ಮತ್ತು ಜಮಾತಿ ಇಸ್ಲಾಮಿನ ಮೌದೂದಿಯು ಬರೆದಿರುವಂತಹ ಇಸ್ಲಾಂ ಧರ್ಮದ ತಪ್ಪು ಸಿದ್ಧಾಂತಗಳ ಪ್ರತಿಕ್ರಿಯೆಗಾಗಿ ಇಸ್ಲಾಂ ಕಾ ತಸವ್ವುರ್ ಇಲಾಹ್ ಔರ್ ಮೌದೂದಿ ಸಾಬ್, ಇಸ್ಲಾಂ ಕಾ ನಜರೆ ಇಬಾದತ್ ಔರ್ ಮೌದೂದಿ ಸಾಬ್, ದೀನ್ ಔರ್ ಇಕಾಮತೆ ದೀನ್ ಎಂಬ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ. ಹುಜೂರ್ ಶೇಖುಲ್ ಇಸ್ಲಾಮರು ತಮ್ಮ ಇಡೀ ವಯಸ್ಸಿನಲ್ಲಿ ಯುವ ವಿದ್ವಾಂಸರು ನಾಚುವಂತೆ ತಫ್ಸೀರ್ ಅಶ್ರಫಿ ಎಂಬ 10 ಸಂಪುಟಗಳನ್ನು ಒಳಗೊಂಡ ಒಂದು ಸುದೀರ್ಘ ಪವಿತ್ರ ಕುರಾನಿನ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ನಾತ್ ಹೇಳುವುದು ಅಥವಾ ಬರೆಯುವುದು ಅಂದರೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ಮರಣೆಯಲ್ಲಿ ಕವಿತೆ ಹೇಳುವುದಾಗಿದೆ. ಹುಜೂರ್ ಶೇಖುಲ್ ಇಸ್ಲಾಮರು ತಜಲ್ಯಾತಿ ಸುಖಂ ಎಂಬ ಒಂದು ನಾಥದ ಕೃತಿಯನ್ನು ಸಹ ಬರೆದಿದ್ದಾರೆ. ಇದರಿಂದ ನಾವು ನಮ್ಮಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಕೊನೆಯದಾಗಿ ಹೇಳುವುದಾದರೆ ಹುಜೂರ್ ಶೇಖುಲ್ ಇಸ್ಲಾಮರ ಸುಮಾರು 1 ಕೋಟಿ ಅನುಯಾಯಿಗಳು ಈ ವಿಶ್ವದಲ್ಲಿದ್ದಾರೆ. ಹುಜೂರ್ ಶೇಖುಲ್ ಇಸ್ಲಾಮರ 88ನೇ ಹುಟ್ಟುಹಬ್ಬದಂದು
ಮತ್ತು ಜನ್ಮದಿನದ ಒಂದು ಶುಭ ಗಳಿಗೆ ಎಂದು ನಾನು ಅಲ್ಲಾಹನಲ್ಲಿ ಹುದು ಶೇಖುಲ್ ಇಸ್ಲಾಮರಿಗೆ ಸುದೀರ್ಘವಾದ ಆಯುಷ್ಯವನ್ನು ನೀಡಲಿ ಮತ್ತು ಹುದು ಶೇಖುಲ್ ಇಸ್ಲಾಮರ ವಾತ್ಸಲ್ಯದ ನೆರಳು ಸದಾ ನಮ್ಮ ಮೇಲಿರಲಿ ಎಂದು ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇನೆ. ಆಮೀನ್ ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸೈಯದಿ ಮುರ್ಷಿದಿ ಶಾಹ ಮದನಿ ಮಿಯಾ ಜೋ ಗುಲಾಮ ಆಪ್ಕಾ ಆಜ ಕಹೆಲಾಯೆಗಾ ಜೋ ಗುಲಾಮ ಆಪ್ಕಾ ಆಜ ಕಹೆಲಾಯೆಗಾ ಅರೆ ಅಶ್ರಫಿ ತಾಜ ಸರ್ ಪರ ಸಜಾಯೇ ಹುವೇ ಅಶ್ರಫಿ ತಾಜ ಸರ್ ಪರ ಸಜಾಯೇ ಹುವೇ ಇನ್ಶಾ ಅಲ್ಲಾಹ್ ವೋ ಜನ್ನತ್ ಮೇ ಕಲ್ ಜಾಯೆಗಾ ಅಶ್ರಫಿ